ಕೋಲಾರದ ಬಂಗಾರಪೇಟೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಿನ್ನೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕದ ಅಡಿಯಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಆರೋಗ್ಯ ಮೇಳಕ್ಕೆ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಚಾಲನೆ ನೀಡಿದರು. ಶಿಬಿರದಲ್ಲಿ ನೂರಾರು ಜನರು ಪಾಲ್ಗೊಂಡು ಆರೋಗ್ಯ ತಪಾಸಣೆ ಚಿಕಿತ್ಸೆ ಪಡೆದುಕೊಂಡರು. भारत सरकार योजना आयुष्मान भारत आरोग्य कर्नाटक कार्यक्रम ಬಳಿಕ ಶಾಸಕ ನಾರಾಯಣಸ್ವಾಮಿ ಬಡವರು ಮತ್ತು ಮಧ್ಯಮ ವರ್ಗದ ಜನರನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೊಳಿಸಲಾಗಿದೆ. ಈ ಹಿಂದೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಇದ್ದ ನಿರ್ಲಕ್ಷ್ಯ ಧೋರಣೆ ಇಂದು ಕಡಿಮೆಯಾಗಿದ್ದು ಹಂತ ಹಂತವಾಗಿ ಈ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಲಾಗುತ್ತಿದೆ ಎಂದು ತಿಳಿಸಿದರು. ಆದರೆ ಇತ್ತೀಚೆಗೆ ಬಹಳ ವರ್ಷಗಳಿಂದ ಆ ಭಾವನೆ ಬದಲಾವಣೆ ಆಗಿದೆ. ನೊಂದಿಗೆ ಫಲಾನುಭವಿ ನಿರಂಜನ ರೆಡ್ಡಿ ಆರೋಗ್ಯ ಶಿಬಿರದಿಂದ ಗ್ರಾಮೀಣ ಜನರಿಗೆ ಸಾಕಷ್ಟು ಅನುಕೂಲವಾಗಿದೆ ಎಂದು ತಿಳಿಸಿದರು. ಅದು ನಮ್ಮ ಲೋಕಲ್ ಎಂಎಲ್ ಅವರಾಗಿರಬಹುದು, ಇನ್ನೊಬ್ಬರಾಗಿರಬಹುದು, ಅಧಿಕಾರಿಗಳಾಗಿರಬಹುದು, ವ್ಯವಸ್ಥಿತವಾಗಿ ಮಾಡಿದರೆ ನಡೀತಾ ಇದೆ. ಇದರಿಂದ ನಮಗೆಲ್ಲ ಅನುಕೂಲ ಆಗಿದೆ. ಮತ್ತೋರ್ವ ಫಲಾನುಭವಿ ಮಂಗಳ, ಜನರು ಖಾಸಗಿ ಆಸ್ಪತ್ರೆಗೆ ತೆರಳಿ ಹಣ ಮತ್ತು ಸಮಯ ವ್ಯರ್ಥವಾಗುವುದು ತಪ್ಪಲಿದೆ ಎಂದರು. ಉಚಿತ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ. ಅದರಲ್ಲಿ ಐ ಕ್ಯಾಂಪ್ ಆಗಿ ಐ ಹಾಗೇನೆ ಮೂಳೆ ಇತರ ಎಲ್ಲಾ ಆರೋಗ್ಯಕರ ಒಂದು ವಾತಾವರಣವನ್ನು ಕಲ್ಪಿಸೋದಕ್ಕೆ ಅಂತ ಕ್ಯಾಂಪ್ ಮಾಡಿದ್ದಾರೆ. ಅಧಿಕಾರಿ ಡಾಕ್ಟರ್ ನಾರಾಯಣಸ್ವಾಮಿ ಆಯುಷ್ಮಾನ್ ಯೋಜನೆ ಅಡಿ ಪ್ರತಿ ವರ್ಷ ಕುಟುಂಬದ ಎಲ್ಲ ಸದಸ್ಯರಿಗೂ ಉಚಿತ ಚಿಕಿತ್ಸೆ ನೀಡಲಾಗುತ್ತಿದೆ. ಜನರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು. ಒಂದೇ ಇದರಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಅಂತ ಮಾಡಿ ಇಲ್ಲ, ಫ್ಯಾಮಿಲಿ 5 ಜನ ಇರಬಹುದು, 10 ಜನ ಇರಬಹುದು, 10 ಜನಕ್ಕೂ ಸಹ ಚಿಕಿತ್ಸೆ ಕೊಡುವ ಉದ್ದೇಶ ಇದಕ್ಕೆ ನಾವು ಹಣ ಕೊಡುವ ಇದಿಲ್ಲ. ನಮ್ಮ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಪುಣ್ಯಮೂರ್ತಿ, ಆಯುಷ್ಮಾನ್ ಭಾರತ್ ಯೋಜನೆಯ ಬಗ್ಗೆ ಜನರಿಗೆ ಹೆಚ್ಚಿನ ಮಾಹಿತಿ ನೀಡಲಾಗುತ್ತಿದೆ. ಈವರೆಗೆ 500 ಕ್ಕೂ ಹೆಚ್ಚು ಆರೋಗ್ಯ ಕಾರ್ಡ್ಗಳನ್ನು ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಮತ್ತೆ ಆಯುಷ್ಮಾನ್ ಆರೋಗ್ಯ ಕರ್ನಾಟಕದ ಕಾರ್ಡ್ ಎಲ್ಲಾಕ್ಕೂ ಇಶ್ಯೂ ಮಾಡಿದ್ದೀವಿ. ಅದರ ಬಗ್ಗೆ ಯಾವ ಯಾವ ಆಸ್ಪತ್ರೆಗೆ ಹೋಗೋದು, ಎಂದ ಟ್ರೀಟ್ಮೆಂಟ್